ದೋಸೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ಏನೇನು ಹಾಕಿದ್ದೀರಿ? ಇದು ಕರ್ಬೂಜದ ಹಣ್ಣಿನ ದೋಸೆ. ಇದಕ್ಕೆ ಅಕ್ಕಿ, ಮೆಂತ್ಯ, ಉಪ್ಪು, ಅವಲಕ್ಕಿ ಮತ್ತೆ ತೆಂಗಿನಕಾಯಿ, ಮಸ್ಟ್ ಮೆಲನ್ ಪೀಸಸ್. ನೋಡಿ ಇವಾಗ ನೋಡಿ, ಅದು ಮಸ್ಟ್ ಮೆಲನ್ ಜ್ಯೂಸ್ ಹಾಕಿರೋದನ್ನ ಹಿಟ್ಟಿಗೆ ಮತ್ತೆ ಪಲ್ಸ್ ಮಾಡೋದು ತೋರಿಸ್ತಾ ಇದೀನಿ ನೋಡಿ. ಹಿಟ್ಟು ಪಲ್ಸ್ ಮಾಡ್ಬೇಕು ಮತ್ತೆ ಅದು ಮಿಕ್ಸ್ ಆಗಿ ಬರ್ಲಿಕ್ಕೆ. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಬೆಣ್ಣೆ ಹಾಕಿ ತಿನ್ನೋದು ಇದು. ಬೆಣ್ಣೆ ಹಾಕೋದು ತೋರಿಸ್ತಾ ಇದೆ. ಎಲ್ಲರೂ ಬೆಣ್ಣೆ ಹಾಕಿ ಎಂಜಾಯ್ ಮಾಡಕ್ ಲೈಕ್ ಮಾಡ್ತಾರೆ. ಈಗೇನೇನು ಬೇಕಂತ ನೋಡೋಣ. ಒಂದು ಕಪ್ ಅಕ್ಕಿ, ಅರ್ಧ ಟೀಸ್ಪೂನ್ ಮೆಂತ್ಯ, 3 ಟೇಬಲ್ಸ್ಪೂನು ಅವಲಕ್ಕಿ, ಮತ್ತೆ 3 ಟೇಬಲ್ಸ್ಪೂನು ತೆಂಗಿನಕಾಯಿ, ಮತ್ತೆ ಒಂಚೂರು ಅರಿಶಿನ ಪುಡಿ, ಎರಡು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಮತ್ತೆ ನೋಡಿ ಅದು ಮಸ್ಕ್ ಮೆಲನ್ ಫ್ರುಟ್ ಏನು ಅಂತ ತೋರಿಸಿದ್ದೀನಿ. ಹಾಗೆ ನೋಡಿ, ಇದು ನೆನೆಸಿರುವಂತ ಅಕ್ಕಿ ಮೆಂತ್ಯ 5 ಗಂಟೆ ನೆನೆಸ್ಬೇಕು. ನೆನೆಸಿರೋದನ್ನು ಮತ್ತೆ ತೊಳೆದ್ಬಿಟ್ಟು ಅದನ್ನ ನೀರು ತೆಗಿತಾ ಇದ್ದೀನಿ. ಮಸ್ಕ್ ಮೆಲನ್ ಸ್ವೀಟ್, ನೀವು ಬೆಲ್ಲನೂ ಸ್ವೀಟ್, ಡಯಾಬಿಟಿಕ್ ಪೇಷಂಟ್ ತಿನ್ಬಹುದಾ? ಓ, ಡಯಾಬಿಟಿಕ್ ಪೇಷಂಟ್ಸ್ ಗೆ ಹೇಳಿ ಮಾಡಿರುವಂತ ಫ್ರುಟ್ ರೀ ಇದು. ತುಂಬಾ ಅದರದ್ದು ಎಲ್ಲ ಬೆನಿಫಿಟ್ಸ್ ಆಮೇಲೆ ಹೇಳ್ತೀನಿ. ಈಗ ನೋಡಿ, ಅದು ನೆನೆಸಿದ್ದ ಅಕ್ಕಿನ ಹಾಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳಿ, ಪ್ರೋಟೋಕಾಲು, ಇಮ್ಯುನಿಟಿ ಬೂಸ್ಟಿಂಗ್. ಹಾಗೆ 1/4 ಕಪ್ ಅಂದ್ರೆ 3 ಟೇಬಲ್ಸ್ಪೂನ್ ಹಾಕಿದ್ದೀನಿ ತೆಂಗಿನಕಾಯಿ ತುರಿ. ಹಾಗೆ ಅವಲಕ್ಕಿ ಹಾಕಿದ್ದೀನಿ ನೆನೆಸಿರೋದು 10 ನಿಮಿಷ. ತೆಂಗಿನ ತುರಿ ಹಾಕಿದ್ರೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ತೆಂಗಿನಕಾಯಿ ತುರಿ ಹಾಕ್ಲೇಬೇಕು, ಮಸ್ಟ್ ಅದು. ಮತ್ತೆ ಅವಲಕ್ಕಿ ಏನಾದ್ರು ಮೊದ್ಲೇ ಹಾಕಿದ್ರೆ ಏನಾಗ್ತದೆ? ಇದು ತೆಳು ಅವಲಕ್ಕಿ, ಅದಕ್ಕೆ 10 ನಿಮಿಷ ನೆನೆಸಿದ್ದೀನಿ. ಇದು ಇಲ್ಲದ್ರೆ ಅದ್ರ ಜೊತೆ ನೆನೆಸ್ಬಹುದು ದಪ್ಪ ಅವಲಕ್ಕಿ ತಗೊಂಡ್ರೆ. ಈಗ ನೋಡಿ, ಒಂಚೂರು ಸಾಲ್ಟ್ ಹಾಕಿ ಅದಕ್ಕೆ ಹಿಟ್ಟಿಗೆ, ಫೈನ್ ಆಗಿ ಗ್ರೈಂಡ್ ಆಯ್ತು. ಮತ್ತೆ 3 ಟೀಸ್ಪೂನ್ ಬೆಲ್ಲ ಹಾಕಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹಾಕ್ಲಿಲ್ಲ. ಹೌದಾ ಅಲ್ವಾ ಅಂತ, ಯಾಕಂದ್ರೆ ಈ ಹಣ್ಣಿನದು ಫ್ಲೇವರು ಹೈಲೈಟ್ ಆಗ್ಬೇಕು. ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಹೋಗ್ಬಿಡತ್ತೆ. ತುಂಬಾ ಚೆನ್ನಾಗುತ್ತೆ ದೋಸೆ. ಇದ್ ನೋಡಿ, ಇವಾಗ ಮಿಕ್ಸ್ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಮತ್ತೆ 8 ಗಂಟೆ ಇದನ್ನ ಹುದುಗು ಬರ್ಲಿಕ್ಕೆ ಬಿಡಬೇಕು. ಫರ್ಮೆಂಟ್ ಅಂತಾರಲ್ಲ ಹಾಗೆ. ಈಗ ನೋಡಿ, 8 ಗಂಟೆ ನಂತರ ಹೇಗ್ ಫರ್ಮೆಂಟ್ ಆಗಿದೆ ನೋಡೋಣ. ಗೊತ್ತಾಗತ್ತಲ್ಲ, ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗ್ಬಿಟ್ಟಿದೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇದಕ್ಕೆ. ಹಲೋ ಫ್ರೆಂಡ್ಸ್, ಇದು ನೋಡಿ ಬನಸ್ಪತ್ರೆ ನಾನು ಯೂಸ್ ಮಾಡಿದ್ದೀನಲ್ಲ, ಇದರಲ್ಲಿ ಇನ್ನೂ 2 ವೆರೈಟಿ. ಇದಕ್ಕೆ ಹನಿ ಡ್ಯೂ ಅಂತ ಹೇಳ್ತಾರೆ, ಇದಕ್ಕೂ ಹನಿ ಡ್ಯೂ ಅಂತ ಹೇಳ್ತಾರೆ. ಇದೆರಡು ಒಂದು ವೆರೈಟಿ. ಈ ಇದು ಬನಸ್ಪತ್ರೆ ಎಷ್ಟು ಒಳ್ಳೆಯದು ಅಂದರೆ, ಇದು ವಿಟಮಿನ್ ಎ ಇದೆ ಇದರಲ್ಲಿ, ಸೊ ಕಣ್ಣಿಗೆ ಒಳ್ಳೆಯದು. ವಿಟಮಿನ್ ಸಿ ಇದೆ, ಹಾಗಾಗಿ ಇಮ್ಯುನಿಟಿ ಬೂಸ್ಟಿಂಗು. ಮತ್ತು ಇದು ನಮ್ಮನ್ನು ಯಾವತ್ತೂ ಹೈಡ್ರೇಟ್ ಆಗಿರೋ ಹಾಗೆ ಮಾಡುತ್ತೆ. ಸ್ವಲ್ಪ ತಿಂದರೂ ಕೂಡ ಹೊಟ್ಟೆಯನ್ನು ಫುಲ್ ಆಗಿರೋ ಹಾಗೆ ಮಾಡುತ್ತೆ. ಮತ್ತು ಹಾರ್ಟ್ ಫ್ರೆಂಡ್ಲಿ, ಇದು ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಾಟ್ ಆಗದೆ ಇರೋ ಹಾಗೆ ಮಾಡುತ್ತೆ, ಅದರಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇರೋ ಹಾಗೆ ಮಾಡುತ್ತೆ. ಹಾಗೆ ಇದು ಹಾರ್ಟ್ ಫ್ರೆಂಡ್ಲಿ. ಮತ್ತು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಏನಂದರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಕಿಡ್ನಿದು ಪ್ರಾಬ್ಲಮ್ ಆಗುತ್ತೆ, ಅದನ್ನು ಆಗದೆ ಇರೋ ಹಾಗೆ ನೋಡುತ್ತೆ. ಹೀಗೆ ಇದರದ್ದು ನಾನಾ, ಮತ್ತು ಇದು ಇಮ್ಯುನಿಟಿ ಬೂಸ್ಟರು ವಿಟಮಿನ್ ಸಿ ಇರೋದ್ರಿಂದ. ಹಾಗಾಗಿ ಇದರಲ್ಲಿ ನಾನಾ ವಿಧವಾದ ಉಪಯೋಗಗಳಿವೆ. ಇದು ವೆಯ್ಟ್ ಲಾಸ್ಗೆ ಕೂಡ ಉಪಯೋಗ ಮಾಡುತ್ತೆ. ಅದನ್ನು ಉಪಯೋಗ ಮಾಡಿಬಿಟ್ಟು ಇವತ್ತು ನಾನು ಸುರ್ನೋಳಿ ಅಥವಾ ಪ್ಯಾನ್ ಕೇಕ್ ಅಂತ ಮಾಡಿದ್ದೀನಿ. ಹಾಗೆ ಇದರದ್ದೆಲ್ಲ ಇಷ್ಟೆಲ್ಲ ಉಪಯೋಗಗಳಿದೆ. ಇದು ಸಮ್ಮರ್ ಫ್ರೂಟು, ಯಾವಾಗ ಇದು ಅವೈಲೇಬಲ್ ಇರುತ್ತೋ ಅವತ್ತಾವತ್ತು ನಿಮ್ಮನ್ನು ನೀವು ತಿಂದು ಒಂದೊಂದು ಬೌಲ್ ಆದರೂ ತಿನ್ಬೋದು ದಿವಸಕ್ಕೊಂದ್ಸತಿ. ಇಷ್ಟು ವಿಷಯ ಇದರದ್ದು. ಒಳ್ಳೆಯದೆಲ್ಲ ಇದೆ. ಮಸ್ಕ್ ಮೆಲನ್ ಅಂದರೆ ಕರ್ಬೂಜದ ಹಣ್ಣು, ಅದರದ್ದು 1 ಕಪ್ಪು ಪೀಸಸ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು 1 ಕಪ್ ಸಾಕು ಅಂತ ಹಾಕಿದ್ದೀನಿ. ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ನೀರ್ಗಿರಿ ಏನು ಹಾಕ್ಬೇಡಿ, ನೈಸಾಗಿ ಪಲ್ಸ್ ಮಾಡ್ಕೊಳ್ಳಿ. ಈಗ ಅದು ಪಲ್ಸ್ ಮಾಡಿದ್ದಿದೆಯಲ್ಲ ಮಿಕ್ಸು, ಅದನ್ನ ಈ ಹಿಟ್ಟಿಗೆ ಹಾಕ್ಕೊಳ್ಳಿ, ಫರ್ಮೆಂಟ್ ಆಗಿದ್ದ ಹಿಟ್ಟಿಗೆ. ಈಗ ಅದನ್ನ ಇನ್ನೊಂದು ಬ್ಲೆಂಡರಿನ ಸಹಾಯದಿಂದ ಪಲ್ಸ್ ಮಾಡ್ಕೊಳ್ಳಿ. ಹ್ಯಾಂಡ್ ಬ್ಲೆಂಡರ್ ಇದು. ದೋಸೆ ಕವಲಿ ಬಿಸಿ ಆಗಿದೆ. ಇವಾಗ ಅದಕ್ಕೆ ಒಂಚೂರು ಟಿಶ್ಯೂ ಪೇಪರ್ನ ತುಪ್ಪ ಉಜ್ಕೊಂಡು ದೋಸೆ ಹಾಕಿ. ನೀವು ನಿರ್ಲಿಪ್ ಯೂಸ್ ಮಾಡಿದಿರಲ್ಲ, ಇದು ನಾನ್ ಸ್ಟಿಕ್. ಹೌದು, ನೀವು ಅದರ ಬದಲಾಗಿ ಬೀಡಿನ ಕಾವಲಿ ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಆಗ್ಬೋದು, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಂಗೆ ಇಲ್ಲಿ ಸ್ವಲ್ಪ ಗ್ಯಾಸಿನ ಫ್ಲೇಮಿನ ಪ್ರಾಬ್ಲಮ್ ಇದೆ ಅಂತನ್ಬಿಟ್ಟು ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ, ಲೋ ಮೀಡಿಯಂ. ಇದು ನನ್ನ ಬರ್ನರ್ ದೊಡ್ಡದಾಗಿದೆ, ಅದಕ್ಕೆ ನಾನು ಚಿಕ್ ಫ್ಲೇಮಲ್ಲಿ ಹಾಕಿದ್ದೀನಿ. ಸಿಮ್ಮಲ್ಲಿ ನೀವು ಮೀಡಿಯಮಲ್ಲಿ ಹಾಕ್ಕೊಳ್ಳಿ, ಮತ್ತೊಂಚೂರು ತುಪ್ಪ ಅದಕ್ಕೆ ಹಾಕ್ಕೊಳ್ಳಿ, ಡ್ರಿಸಲ್ ಮಾಡಿ. ಸ್ವಲ್ಪ ನೀರು ಹಾಕಿ ತೆಳು ದೋಸೆ ಮಾಡ್ಲಿಕ್ಕೆ ಆಗ್ತದ? ಇದು ತೆಳು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ಇಂಗ್ರೀಡಿಯೆಂಟ್ಸ್, ಈ ಫ್ರುಟ್ ಇರೋದ್ರಿಂದ ಸುರ್ನೋಳಿ ಮಾಡೋದೇ ಒಳ್ಳೇದು. ಇದ್ರದ್ದು ಸ್ವಲ್ಪ ದಪ್ಪ ನೋಡಿ, ಕಣ್ಣು 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 ಎಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿ. ಹೌದಾ, ಅದನ್ನ ನೋಡಿದ್ರೆ ಗೊತ್ತಾಗಲ್ತಲ್ವಾ ಹಿಟ್ಟು ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಅಂತನ್ಬಿಟ್ಟು.
ರಿವರ್ಸ್ ಆಗ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇದು ರಿವರ್ಸ್ ಹಾಕ್ಲಿಕ್ಕಿಲ್ಲ ರೀ. ಇದು ಕಣ್ಣು ಕಣ್ಣು ಬಂದಿರೋದ್ರಿಂದ ಅದು ರಿವರ್ಸ್ ಹಾಕ್ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ ಅದ್ರ ಕಣ್ಣು. ಮತ್ತೆ ಚೆನ್ನಾಗಿ ಬೆಂದಿರತ್ತೆ. ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ, ಇನ್ನೊಂದು ದೋಸೆ ತೆಗೆಯೋದು ತೋರಿಸ್ತೀನಿ. ಈಗ ಒಂಚೂರು ತುಪ್ಪ ಹಾಕೊಳ್ಳಿ, ಕೈಗೆ ತಾಗೋದಿಲ್ಲ, ಅದನ್ನ ಲಾಸ್ಟ್ ಅಲ್ಲಿ ತೋರಿಸಿದ್ದೀನಿ ನಾನು ನೋಡಿ. ಇನ್ನೊಂಚೂರು ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ತೆಳು ಮಾಡಕ್ ಹೋಗ್ಬೇಡಿ, ಹದವಾಗಿ ಸ್ಪ್ರೆಡ್ ಮಾಡಿ. ಮತ್ತೆ ಕವರ್ ಅಂಡ್ ಕುಕ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಮಾಡಿ. ಇವಾಗ ನೋಡಿ ನಿಮಗೆ ಗೊತ್ತಾಗತ್ತೆ ಹೇಗೆ ಕುಕ್ ಆಗಿದೆ ಅಂತ ಅಲ್ವಾ? ಒಟ್ಟು ಹೋಲ್ 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 ಅಂದ್ರೆ ಕಣ್ 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 ಬಂದಿದೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಏನಾದ್ರೂ ಹಾಕೊಳ್ಳಿ, ಬಟ್ ಎಣ್ಣೆ ಮಾತ್ರ ಹಾಕ್ಬಿಡಿ, ಚೆನ್ನಾಗಲ್ಲ. ಈ ಕೆಲವರಿಗೆ ಸಿಹಿ ಅಂದ್ರೆ ಇಷ್ಟ ಇರೋದಿಲ್ಲ, ಬೆಲ್ಲ ಹಾಕದೆ ತೆಗಿಲಿಕ್ಕೆ ಆಗ್ತದ? ಓ ಆಗತ್ತೆ ಆಗತ್ತೆ. ಸ್ವಲ್ಪ ಹಸಿ ಶುಂಠಿ ಮತ್ತೆ ಇದು ಹಸಿಮೆಣಸಿನ್ಕಾಯಿ ಹಾಕ್ಬಹುದು, ಆದ್ರೆ ಸ್ವಲ್ಪ ಹಾಕಿದ್ರೆ ಸಾಕು, ಇಲ್ಲದ್ರೆ ಈ ಹಣ್ಣಿನ ಪರಿಮಳ ಬರೋದಿಲ್ಲ. 30 ಸೆಕೆಂಡ್ ಓಪನ್ ಪ್ಯಾನ್ ಅಲ್ಲಿ ಕುಕ್ ಮಾಡಿ. ಈಗ ಆಗಿದೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ. ಆಯ್ತಲ್ಲ, ಈಗ ನೋಡಿ ಕೈಗೆ ತಾಗಲ್ಲ ನೋಡಿ, ತೋರಿಸ್ತಾ ಇದ್ದೀನಿ. ಮತ್ತೆ ರಿವರ್ಸ್ ಅಲ್ಲಿ ಹೇಗೆ ಕುಕ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಚಂದ ಇದೆ, ಕಾಣತ್ತಲ್ವಾ ನೋಡಿ. ಈಗ ಅದಕ್ಕೆ ಬೆಣ್ಣೆ ಹಾಕಿ ಎಂಜಾಯ್ ಮಾಡೋದು ಇದನ್ನ. ಇದನ್ನ ಎಂಜಾಯ್ ಮಾಡೋದೆ ಬೆಣ್ಣೆ ಹಾಕ್ಬಿಟ್ಟು. ನಾನು ಚಟ್ನಿ ಪುಡಿನೂ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಕೆಲವರು ಚಟ್ನಿ ಪುಡಿ ಇಷ್ಟಪಡ್ತಾರೆ, ಹಾಗಾಗಿ ಸ್ವಲ್ಪ ಚಟ್ನಿ ಪುಡಿನೂ ಹಾಕಿ ಎಂಜಾಯ್ ಮಾಡಬಹುದು. ನೀವು ಬೆಣ್ಣೆ ಅಂದ ತಕ್ಷಣ ನೆನಪಾಗೋದು ಬಿಸಿನೇ ತಿನ್ಬೇಕು ಅಂತ. ಹೌದು ಹೌದು, ಎಕ್ಸಾಕ್ಟ್ಲಿ ಪರ್ಫೆಕ್ಟ್. ಅದು ಬೆಣ್ಣೆ ಹಾಕ್ಬಿಟ್ಟೇ ತಿನ್ನೋದು ಒಳ್ಳೇದಿದು, ತುಂಬಾ ಚೆನ್ನಾಗಾಗತ್ತೆ. ಯಾಕಂದ್ರೆ ತುಪ್ಪ ಹಾಕಿ ತೆಗ್ದಿದ್ದೀವಲ್ಲ, ಬೆಣ್ಣೆ ಹಾಕಿ ತಿನ್ಬಹುದು. ಇಲ್ಲಿ ನನ್ನ ಮೊಮ್ಮಕ್ಕಳು ಇಬ್ರು ಈ ಸುರ್ನೋಳಿ ಇದೆಯಲ್ಲ, ಅದನ್ನು ಅವರಿಲ್ಲಿ ಪ್ಯಾನ್ ಕೇಕ್ ಅಂತಾರೆ, ಈ ತರ ಅವ್ರು ರಿಲೀಸ್ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಆ ಫೋಟೋನ ಇಲ್ಲಿ ಹಾಕಿದ್ದೀನಿ. ಈಗ ನೋಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ.